फ्रेंड्स वेलकम बैक टू अपडेट्स यूट्यूब अपडेट के अम्मे स्वागत ಇವತ್ತಿನ ಈ ವಿಡಿಯೋದಲ್ಲಿ ಶಕ್ತಿ ಯೋಜನೆ ಈಗಾಗಲೇ ನಮ್ಮ ಒಂದು ಕರ್ನಾಟಕ ಸರ್ಕಾರ ಮಾಡಿರುವಂತಹ ಶಕ್ತಿ ಯೋಜನೆ ಇಷ್ಟಕ್ಕೂ ಆಗಸ್ಟ್ ಹದಿನೈದರಿಂದ ಬಸ್ಸಸ್ ಬಂದಾಗುತ್ತಾ ಅಥವಾ ಆಗಸ್ಟ್ ತಿಂಗಳಲ್ಲಿ ಬಸ್ಸಸ್ ಬಂದಾಗುತ್ತೆ ಅಂತ ಹೌದಾ ಹೈಕೋರ್ಟ್ ತೀರ್ಪು ಏನಾಯಿತು ಅಂತ ಇನ್ನೂ ಸಹ ಸುಮಾರು ಡೌಟ್ಸನ್ನು ಕೇಳಿದರೆ ಆ್ಯಂಡ್ ಹಾಗೇನೂ ಸಹ ನಾನು ವಿಡಿಯೋನ ಮಾಡಿದೆ ಒಂದು ನಿಮ್ಮ ಒಂದು ಬಸ್ ಬಂದ್ ಏನಿದೆ ಈ ಬಸ್ ಬಂದ್ಗೆ ಹೈಕೋರ್ಟ್ನಲ್ಲಿ ಒಂದು ಪಿ ಐ ಎಲ್ ಅನ್ನು ಹಾಕಿದಾರಲ್ಲೋ ಅದರ ರಿಲೇಟೆಡ್ ಒಂದು ವಿಡಿಯೋನ ಮಾಡಿದೆ ಅದಾದಮೇಲೆ ನೀವು ಒಂದು ವೀಡಿಯೋನೇ ಮಾಡಿಲ್ಲ ಯಾಕೆ ಅಂತ ಕೇಳ್ತೀರಿ ನೋಡಿ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ತಪ್ಪದೆ ಒಂದೇ ಒಂದು ಲೈಕನ್ನು ಮಾಡಿ ಕೆಳಗಡೆ ಒಂದು ಲೈಕನ್ನು ಮಾಡಿ ಅಂಡ್ ಹಾಗೇನೂ ಸಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಎಲ್ಲಾನು ಸಹ ಆನ್ ಮಾಡಿ ಇಟ್ಕೊಂಡಿರಿ ಓಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಒಂದು ಆಗಸ್ಟ್ ಹದಿನೈದರಿಂದ ಬಸ್ಸಸ್ ಬಂದಾಗುತ್ತಾ ಅಥವಾ ಆಗಸ್ಟ್ ತಿಂಗಳಲ್ಲಿ ಬಸ್ಸಸ್ ಬಂದಾಗುತ್ತಾ ಹೈಕೋರ್ಟ್ ತೀರ್ಪು ಏನಾಯಿತು ಈ ಥರ ಕೇಳ್ತಿದ್ದೀರಾ ನೋಡಿ ಇಷ್ಟಕ್ಕೂ ಸಹ ಈಗ ಒಂದು ಕಾನೂನು ಸ್ಟೂಡೆಂಟ್ಸು ಅಂದರೆ ಕಾನೂನು ವಿದ್ಯಾರ್ಥಿಗಳು ನಿಮಗೂ ಸಹ ಈಗಾಗಲೇ ಗೊತ್ತಿದೆ ಲಾಸ್ಟ್ ಸ್ಟೂಡೆಂಟ್ಸು ಒಂದು ಪಿ ಐ ಅನ್ನು ಕೋರ್ಟಲ್ಲಿ ಹಪ್ ಹಾಕಿದ್ರು ಆ ಕೋರ್ಟಲ್ಲಿ ಹಾಕಿದಾಗ ಈವನ್ ಐಕೋರ್ಟನ್ನು ಸಹ ಅದನ್ನು ಅಕ್ಸೆಪ್ಟ್ ಮಾಡಿತ್ತು ಬಟ್ ಅದು ಆಗಸ್ಟ್ ಹತ್ತನೇ ತಾರೀಕು ಅಂದರೆ ನಿನ್ನೆ ನಿಮಗೆ ಒಂದು ರಿಸಲ್ಟ್ ಅನ್ನಾದರೆ ಬರುತ್ತೆ ಅಂದರೆ ಈಗ ಒಂದು ಕೋರ್ಟಲ್ಲಿ ಏನೊಂದು ಡಿಸ್ಕಷನ್ ಆಯಿತು ಆ ಒಂದು ರಿಸಲ್ಟು ನಿಮಗೆ ಆಗಸ್ಟ್ ಹತ್ತಿಗೆ ಸಿಗುತ್ತೆ ಅಂತ ಹೇಳಿದ್ರಿ ನೋಡಿ ಹೈಕೋರ್ಟ್ ಕಡೆಯಿಂದ ಯಾವ ಯಾವುದೇ ರೀತಿಯ ಡಿಸಿಷನ್ನು ಸಹ ಇನ್ನೂ ಸಹ ಬಂದಿಲ್ಲ ಅದೇನಿಗೆ ಬಂದಿಲ್ಲ ಏನೋ ಅಂತ ರೀಸನ್ನು ಸಹ ಗೊತ್ತಿಲ್ಲ ಅಥವಾ ಮುಂದೆ ದಿನಗಳಲ್ಲಿ ಏನಾದರೂ ಕೊಡ್ತಾರಾ ಇವತ್ತು ಕೊಡ್ತಾರಾ ನಾಳೆ ಕೊಡ್ತಾರೆ ನಾಳೆಗೆ ಕೊಡ್ತಾರೆ ಇದು ಯಾವುದ್ರ ಬಗ್ಗೆಯೂ ಸಹ ಯಾವುದೇ ಒಂದು ರೀತಿಯ ಕ್ಲಾರಿಟಿ ಡೇಟ್ ಆದರೆ ಇಲ್ಲ ಆಗಸ್ಟ್ ಹತ್ತಿಗೆ ಆ ಒಂದು ಈಗ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಪಿ ಐ ಎಲ್ಲನ್ನು ಅಸೆಪ್ಟ್ ಮಾಡಿದ್ದಾರೆ ಅಸೆಪ್ಟ್ ಮಾಡಿ ಆ ಒಂದು ರಿಸಲ್ಟನ್ನು ಆಗಸ್ಟ್ ಹತ್ತಿಗೆ ಕೊಡ್ತೀವಿ ಅಂತ ಹೇಳಿದರು ಬಟ್ ಯಾವುದೇ ರೀತಿಯ ಒಂದು ನಿರ್ಧಾರನಾದರೆ ಅಂದರೆ ಒಂದು ಡಿಸಿಷನ್ ಆದರೆ ತಗೊಂಡಿಲ್ಲ ಈಗ ನೀವೇನೊಂದು ಕೇಳಿದರೆ ಆಗಸ್ಟ್ ಹದಿನೈದರಿಂದ ಬಸ್ಸಸ್ ಬಂದಾಗುತ್ತೆ ಅಥವಾ ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ ಅನ್ನೋದು ಅವೆಲ್ಲನೂ ಸಹ ಸುಳ್ಳಾಗಿರುತ್ತೆ ನೀವು ಈವನ್ ಈಗ ನೀವು ಆಲ್ರೆಡಿ ಉಚಿತ ಪ್ರಯಾಣ ಏನಿದೆ ಮಹಿಳೆಯರಿಗೆ ಆ ಮಹಿಳೆಯರು ಉಚಿತ ಪ್ರಯಾಣ ಮಾಡ್ಕೋಬೋದು ಈವನ್ ಹೈಕೋರ್ಟ್ ಕೋರ್ಟ್ ಡಿಸಿಷನ್ ಬರೋರ್ಗೂ ಸಹ ಮಾಡ್ಕೋಬೋದು ಆ್ಯಂಡ್ ನೀವು ಕೇಳ್ಬೋದು ಈ ಒಂದು ಹೈಕೋರ್ಟ್ ಡಿಸಿಷನ್ ಅಂತ ಹೇಳ್ತಿದ್ದಾರಲ್ಲ ಏನು ಅಂತ ಈವನ್ ಈ ಒಂದು ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಸಹ ಈಗಾಗಲೇ ಆ ಒಂದು ಮಾಹಿತಿ ಅಲ್ಲಿಯ ತನಕ ತಲುಪಿದೆ ಅವರನ್ನು ಸಹ ಹೇಳಿದರೆ ಇದ್ರ ಬಗ್ಗೆ ಏನಾದರೂ ಒಂದು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಅಥವಾ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸನ್ನು ಅಪ್ಲೈ ಮಾಡೋದಾ ಅಂದರೆ ಏನಾದರೂ ಒಂದು ಮಹಿಳೆಯರು ಲಿಮಿಟೆಡ್ ಅದ ಅಥವಾ ಸ್ಮಾರ್ಟ್ ಕಾರ್ಡ್ಸ್ ಕೊಟ್ಟ ಮೇಲೆ ಇಷ್ಟೇ ಟ್ರಾವೆಲ್ ಮಾಡಬೇಕು ಅಂತದ್ದು ಅಥವಾ ಇನ್ನೂ ಯಾವುದೋ ಒಂದು ರೀತಿಯಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಡಿಸೈಡ್ ಮಾಡುತ್ತೋ ಗೊತ್ತಿಲ್ಲ ಆ ಒಂದು ರೀತಿಯಲ್ಲಿ ಏನಾದರೂ ಮಾಡೋದಕ್ಕೆ ಮುಂದೆ ಹೋಗ್ತಾರ ಅಥವಾ ಹೈಕೋರ್ಟ್ ಆ ಒಂದು ಪಿ ಐ ಎಲ್ಲನ್ನು ಅನ್ನು ಅಸೆಪ್ಟ್ ಮಾಡಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸ್ಟೂಡೆಂಟ್ಸ್ಗೆ ಓಡಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಮಹಿಳೆ ಅಂದ್ರೆ ಈ ಒಂದು ವಯಸ್ಸಾಗಿರೋ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ಗೆ ಅಟೆಂಡ್ ಆಗೋಕ್ಕೆ ಆಗ್ತಿಲ್ಲ ಲ್ಯಾಬ್ಸ್ಗೆ ಅಟೆಂಡ್ ಆಗೋದಕ್ಕೆ ಆಗ್ತಿಲ್ಲ ಈ ಥರ ಸುಮಾರು ಎಲ್ಲನೂ ಸಹ ಆ ಒಂದು ಪಿ ಐ ಎಲ್ ಅಲ್ಲಿ ಇದೆ ಅದನ್ನ ಹೈಕೋರ್ಟ್ ಸಹ ಅಸೆಪ್ಟ್ ಮಾಡಿದೆ ಬಟ್ ಇನ್ನೂ ಸಹ ಫೈನಲ್ ಡಿಸಿಷನ್ ಆದರೆ ಕೊಟ್ಟಿಲ್ಲ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಿರೋದು ಇಷ್ಟೇನ ಆಗಸ್ಟ್ ಹತ್ತಕ್ಕೆ ಹೈಕೋರ್ಟ್ ಯಾವುದೇ ರೀತಿಯ ತೀರ್ಪು ಅನ್ನಾದ್ರೆ ಕೊಟ್ಟಿಲ್ಲ ಅಂದ್ರೆ ಆಗಸ್ಟ್ ಹದಿನೈದರಿಂದ ಬಸಸ್ ಬಂದ್ ಮಾಡ್ತೀವಿ ಆಗಸ್ಟ್ ತಿಂಗಳೊಳಗಡೆ ಬಸಸ್ನ ಬಂದ್ ಮಾಡ್ತೀವಿ ಈ ರೀತಿ ಯಾವುದೇ ರೀತಿಯ ಹೈಕೋರ್ಟ್ ತೀರ್ಪು ಸಹ ಇನ್ನೂ ಬಂದಿಲ್ಲ ಬಟ್ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ ಯಾವಾಗಂತ ಗೊತ್ತಿಲ್ಲ ಯಾವಾಗ ಅಂತ ಬಂದು ಅಪ್ಷಿಯಲ್ ಅನೌನ್ಸ್ ಮಾಡಿದ ಕೂಡ ಹೇಳ್ತೀನಿ ಬಂದಾಗ ನಾನು ನಿಮ್ಗೆ ನಾನು ಸಹ ಈ ಒಂದು ಶಕ್ತಿ ಯೋಜನೆ ಬಗ್ಗೆ ಹೈಕೋರ್ಟ್ ತೀರ್ಪು ಏನು ಕೊಡ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಲ್ಲಿಯ ತನಕ ಈ ಒಂದು ಮಹಿಳೆಯರು ಏನೊಂದು ಉಚಿತ ಪ್ರಯಾಣ ಮಾಡ್ತಿದ್ದೀರಾ ನೀವು ಈ ಒಂದು ಉಚಿತ ಪ್ರಯಾಣವನ್ನು ನೀವು ಮಾಡ್ಕೋಬಹುದು ಅಂದ್ರೆ ಈ ಒಂದು ಸೌಲಭ್ಯವನ್ನು ನೀವು ಯೂಸ್ ಮಾಡ್ಕೋಬಹುದು ಓಕೆನಾ ಅದು ನಿಮಗೆ ತಿಳಿದಿರಬೇಕು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಏನು ಅನ್ನೋದು ಅಂಡ್ ನೋಡಿ ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಅಲ್ಲಿ ಈ ವಿಡಿಯೋನ ನೋಡೋವಂಥವ್ರಲ್ಲಿ ಒಂದು ಮಹಿಳೆಯರಿಗೆ ನಾನು ಮಾಡೋ ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಈಗ ಒಂದು ಶಕ್ತಿ ಯೋಜನೆಯನ್ನ ಗವರ್ನಮೆಂಟ್ ಆಫ್ ಕರ್ನಾಟಕ ಮಾಡಿದೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಈ ಒಂದು ಶಕ್ತಿ ಯೋಜನೆದು ಎಲ್ಲರೂ ಸಹ ಮಹಿಳೆಯರು ಸ್ಟಾರ್ಟಿಂಗ್ ಆದ್ರಿಂದ ಎಲ್ಲರೂ ಸಹ ಒಂದು ಟ್ರಿಪ್ಸ್ ಹೋಗೋದು ಆ ಕರ್ನಾಟಕದಲ್ಲಿರುವಂತಹ ಒಂದು ಧರ್ಮಸ್ಥಳಕ್ಕೆ ಹೋಗೋದು ಈ ತರ ತುಂಬಾ ಮಹಿಳೆಯರು ಹೋಗ್ತಿದ್ರು ಹೋಗ್ತಿರ್ಬೇಕಾದ್ರೆ ಏನಾಗ್ತಿತ್ತು ಬಸ್ಸಸ್ ರಶ್ ಆಗ್ತಿತ್ತು ಅಂಡ್ ಈವನ್ ಕೆಲವರು ಇಂದ ಕೆಳಗಡೆ ಬೀಳೋದಾಗಿರ್ಬೋದು ಅಥವಾ ಫುಲ್ ಬಸ್ಸಸ್ ರಶ್ ಆಗಿ ಕಂಡಕ್ಟರ್ ಒಳಗಡೆ ಹತ್ತಕ್ಕೆ ಅಂದ್ರೆ ಒಳಗಡೆ ಎಂಟರ್ ಆಗೋದಕ್ಕೆ ಆಗ್ತಿರ್ಲಿಲ್ಲ ಈ ತರ ಸಿಚುವೇಶನ್ಸ್ ಎಲ್ಲಾನು ಸಹ ನೀವೂ ಕಂಡಿದ್ದೀರಾ ಆ ಒಂದು ಸಿಚುವೇಶನ್ ಟೈಮ್ನಲ್ಲಿ ಈಗ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿತ್ತು ಒಂದು ಲಾಸ್ಟ್ ಸ್ಟೂಡೆಂಟ್ಸ್ ಏನು ಮಾಡಿದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ ಇಂಟೆನ್ಷನಲ್ಲಿ ಅಥವಾ ಒಂದು ಏಜ್ ಏಜಾಗಿರುವಂಥ ಇಂಟೆಷನಲ್ಲಿ ಹೈಕೋರ್ಟ್ಗೆ ಗೆ ಎ ಎಲ್ಲ ಸಲ್ಲಿಸಿದ್ರು ಹೈಕೋರ್ಟ್ ಅದನ್ನು ಅಸೆಪ್ಟ್ ಮಾಡಿತ್ತು ಬಟ್ ಡಿಸಿಷನ್ ಕೊಟ್ಟಿರಲಿಲ್ಲ ಈಗ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಒಂದು ಬಸ್ಸು ಈ ಆಗಿ ಬಂದ್ ಮಾಡಿದ್ರೆ ಒಳ್ಳೇದ ಅಥವಾ ಏನಾದರೂ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಟ್ಟು ಮಹಿಳೆಯರಿಗೆ ಉಚಿತ ಬಸ್ ಕೊಡೋದೇನಾದರೂ ಸರಿ ಅನಿಸುತ್ತಾ ಏನು ನೀವು ಕೂಡ ಒಂದು ಇನ್ಸ್ಟ್ರಕ್ಷನ್ ಆದರೆ ನಿಮ್ಮ ನಿಮ್ಮ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ನೋಡ್ತೀನಿ ಯಾವ ರೀತಿ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಿದ್ದಾರೆ ಎಷ್ಟು ಮಟ್ಟಿಗೆ ನೀವು ನೀವು ಎಷ್ಟು ಮಟ್ಟಿಗೆ ಮಾಡ್ತಿದ್ರೆ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಸಹ ಶಕ್ತಿ ಯೋಜನೆ ಇದು ಹೈಕೋರ್ಟ್ ನಲ್ಲಿ ಫೈನಲ್ ತೀರ್ಪು ಬಂದಾಗ ಅಂದ್ರೆ ಒಂದು ಡಿಸಿಷನ್ ಬಂದಾಗ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಇಟ್ಕೊಂಡಿರಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ಮುಂದಿನ ವೀಡಿಯೋ ಸಿಗ್ತಾ ಇರೋಣ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್